कर्नाटक राज्य ने सोशल मीडिया यूनिट मॉनिटरिंग के लिए हर जिला में हर कमिश्नरेट में ये मॉनिटरिंग का ओपन किया, सोशल मीडिया मॉनिटरिंग। ऐसा है फेसबुक है, ट्विटर है, इंस्टाग्राम है, जो भी हमारा युवक है, दूसरी पब्लिक है, किसी के इतिहास का महान लीडर हो, रिलीजियस लीडर हो, रिलीजियस प्लेस ऑफ वर्शिप हो, नहीं अभी का प्रस्तुत राजकीय नायक हो, किसी के ऊपर किसी की वो सेंटिमेंटल रिलीजियस फीलिंग हर्ट करने वाला पोस्टर है, वो स्पीच है, कुछ भी डालो तो हम मॉनिटर, हमारा हमें वो उसमें हमें जानकारी मिलता है। ऐसा लोगों को हम नहीं छोड़ते, हम कानूनी रीत से कानून में अवकाश है, कानून की वजह से 295A में 153A में और IT एक्ट 60 उसमें भी हम कार्रवाई करते हैं, उन लोगों को नहीं छोड़ते हैं, वो अरेस्ट करते हैं। अभी एक हफ्ते से दो ऐसा इंसिडेंट बेलगाम में हुआ, खड़े बाजार और शाहपुर पुलिस स्टेशन लिमिट्स में ऐसा ही पोस्टर आया था। मैं हमारा वो इसमें नज़र में आने के बाद हम कार्रवाई किया, अपने आप कार्रवाई करके दोनों आदमी को अरेस्ट करके वो कानून से कार्रवाई किया, अरेस्ट किया इन लोगों को। हम नहीं छोड़ते, किसी भी पब्लिक को युवक को ऐसा जानकारी मिला तो पुलिस को इंफॉर्मेशन देना, अपने आप लैंड ऑर्डर के लिए अपना आप कुछ नहीं करना, हम 24 आवर्स मॉनिटर करते, ऐसा कोई इंसिडेंट आए तो अपने आप केस रजिस्टर करके कार्रवाई करेंगे। और युवकों ने रिलीजियस लीडर है, पेरेंट्स है, सारी नागरिक को विनंती है, अपना बच्चों को सही तरह से रास्ते में जाने के लिए आप गाइड करना जरूरत है। इस तरह पोस्टर के लिए स्पीच वगैरह नहीं करना, रिलीजियस सेंटिमेंट्स किसी का धर्म का हर्ट नहीं करना। हाँ, हमारा देश सेक्युलर है, सारी हिंदू मुस्लिम जैन सिख सब लोग बुद्ध इतना धर्म है, इडी प्रपंच इडी हमारा वर्ल्ड में प्रपंच में हमारा देश बहुत सेक्युलर है, ऐसे ही सारा है, उसका मेंटेन पीस मेंटेन करना बहुत जरूरी है। तो सब लोगों को, सब आदमी को, सब नागरिक को विनती है, ऐसा कुछ है आपके जानकारी मिले तो पुलिस को माय इंफॉर्मेशन दिए, हम कार्रवाई करके कानून से आपको उन लोगों को अरेस्ट करेंगे, केस रजिस्टर करके। थैंक यू सर। कर्नाटक राज्य पुलिस प्रतियोंदु ಜಿಲ್ಲೆಯಲ್ಲಿ ಮತ್ತು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಮತ್ತು ಠಾಣಾ ಲೆವೆಲಿಯಲ್ಲಿ ಠಾಣಾ ಅದ್ದಿ ಸರಹದ್ದಿನಲ್ಲೂ ಸಹ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರ ನೇತೃತ್ವದಲ್ಲಿ ಸೋಷಿಯಲ್ ಮೀಡಿಯಾ ಮಾನಿಟರಿಂಗನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಇಡೀ ರಾಜ್ಯಾದ್ಯಂತ ಇದೆ. ಅದೇ ರೀತಿ ನಮ್ಮ ಬೆಳಗಾವಿ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸಹ ಮತ್ತು ಠಾಣಾ ಮಟ್ಟದಲ್ಲಿ ಸಹ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಇದೆ. ಅದರ ಪ್ರಕಾರ ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಏನು ಬೆಳಗಾವಿ ನಗರ ವ್ಯಾಪ್ತಿಯಲ್ಲಿ ಕಮಿಷನರೇಟ್ ಆಫೀಸಲ್ಲಿ ಕಾರ್ಯನಿರ್ವಹಿಸ್ತದೆ, ಅದು ರಾಜ್ಯ ಮಟ್ಟದ ಸೋಷಿಯಲ್ ಮಾನಿಟರಿಂಗ್ ಯೂನಿಟ್ ಜೊತೆಯಲ್ಲಿ ಸಂಬಂಧ ಇದೆ, ಲಿಂಕ್ ಇದೆ. ಸೊ ಯಾವುದೇ ವ್ಯಕ್ತಿಗಳು ಸಾರ್ವಜನಿಕರು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಯಾವುದೇ ಯೂಟ್ಯೂಬ್ ಇರ್ಬೋದು, ಅವಹೇಳನಕಾರಿ ಇದನ್ನು ಹೇಳಿಕೆಗಳಿರ್ಬೋದು, ಪೋಸ್ಟ್ಗಳಿರ್ಬೋದು, ಅಂದರೆ ಪೋಸ್ಟ್ಗಳು ಅಂದರೆ ಈ ಮಹಾ ನಾಯಕರ ಬಗ್ಗೆ ಇರಲಿ, ಇತಿಹಾಸದಲ್ಲಿರ್ತಕ್ಕಂಥ ಮಹಾನ್ ನಾಯಕರು, ಇತಿಹಾಸದಲ್ಲಿರ್ತಕ್ಕಂಥ ಪ್ರಸಿದ್ಧವಾದ ರಾಜರು ಇರ್ಬೋದು, ಯಾವುದೇ ಪ್ರೆಸೆಂಟ್ ಈಗಿನ ಪ್ರಸ್ತುತ ರಾಜಕೀಯದ ನಾಯಕರ ಬಗ್ಗೆ ಆಗಲಿ, ಮತ್ತು ಯಾವುದೇ ರಿಲಿಜಿಯಸ್ ಫೀಲಿಂಗ್ ಹರ್ಟ್ ಆಗೋ ರೀತಿಯಲ್ಲಿ, ಯಾವುದೇ ಧರ್ಮ ಇರಲಿ ಆ ಧರ್ಮಕ್ಕೆ ಧಕ್ಕೆ ಆಗೋ ರೀತಿಯಲ್ಲಿ
ಯಾರೇ ಪೋಸ್ಟ್ ಮಾಡಿದರೂ ನಮಗೆ ಅದ್ರ ಬಗ್ಗೆ ಮಾಹಿತಿ ಬರುತ್ತೆ, ನಮ್ಮ ಮಾನಿಟರಿಂಗ್ ಸೆಲ್ ಇದೆ. ಅಂಥ ವ್ಯಕ್ತಿಗಳ ಮೇಲೆ, ಸಾರ್ವಜನಿಕರ ಮೇಲೆ ನಾವು 24 ಗಂಟೆ ನಿಗಾ ಇಟ್ಟಿದ್ದೀವಿ. ನಾವು ಸೋಮೋಟು ಅಂದರೆ ನಾವೇ ಸ್ವತಃ ಯಾರೇ ದೂರು ನೀಡದೇ ಇದ್ದರೂ ಸಹ ಅಂಥವ್ರ ಮೇಲೆ ನಾವು 295A, 153A ಇಂಥ ಒಂದು ಮತ್ತು 66A IT Act ಅಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸ್ತೀವಿ. ಯಾರು ದೂರು ನೀಡದೇ ಇದ್ದರೂ ಕ್ರಮ ಜರುಗಿಸ್ತೀವಿ. ಹೀಗೆ ನಮ್ಮಲ್ಲಿ ಕಡೆಬಜಾರ್ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಮತ್ತು ಶಾಪುರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ 2 ಪ್ರಕರಣ ದಾಖಲಾಗಿತ್ತು. 2 ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಇಂಥ ಪೋಸ್ಟರ್ಗಳು ಬಂದಿದ್ದಕ್ಕೆ ನಾವು ಅವ್ರ ಮೇಲೆ ಕ್ರಮ ಜರುಗಿಸಿ 2 ವ್ಯಕ್ತಿಗಳನ್ನು ಸಹ ನಾವು ದಸ್ತಗಿರಿ ಮಾಡಿ ಕಾನೂನಿನ ರೀತಿ ಕ್ರಮ ಜರುಗಿಸಿದ್ವಿ. ಆದ್ದರಿಂದ ಪ್ರತಿಯೊಬ್ಬ ನಾಗರಿಕರಿಗೆ, ಸಾರ್ವಜನಿಕರಿಗೆ, ಯುವಕರಿಗೆ ನಮ್ಮ ಕಳಕಳಿಯ ಮನವಿ, ಇಂಥ ಒಂದು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಹದಗೆಡುವಂಥ ಕೆಲಸಕ್ಕೆ ಕೈ ಹಾಕಬೇಡಿ. ಯಾವುದೇ ರಿಲಿಜಿಯಸ್ ಫೀಲಿಂಗನ್ನು ಹರ್ಟ್ ಮಾಡೋದಾಗಲಿ, ಯಾವುದೇ ಇತಿಹಾಸದ ಮಹಾನ್ ನಾಯಕರಾಗಲಿ ಮತ್ತು ಈಗಿನ ನಾಯಕರಾಗಲಿ ಬಗ್ಗೆ ಅವಹೇಳನಕಾರ ಪೋಸ್ಟರ್ ಇರ್ಬೋದು, ಹೇಳಿಕೆಗಳನ್ನು ಕೊಟ್ಟರೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸ್ತೀವಿ. ಆದ್ದರಿಂದ ಸಾರ್ವಜನಿಕರು ಇಂಥ ಯಾವುದೇ ಅವರ ಪೋಸ್ಟ್ಗಳ ಬಗ್ಗೆ, ಹೇಳಿಕೆಗಳ ಬಗ್ಗೆ ಗಮನಕ್ಕೆ ಬಂದರೆ, ನಮಗೆ ಮಾಹಿತಿ ಕೊಟ್ಟರೆ ನಾವು ಕೂಡಲೇ ಕ್ರಮ ಜರುಗಿಸ್ತೀವಿ. ಯಾರೂ ಸಹ ಪ್ರಚೋದನೆಗೆ ಒಳಗಾಗಬಾರ್ದು. ಇಂಥ ಒಂದು ವಿಷಯಗಳು ಗಮನಕ್ಕೆ ಬಂದರೆ ಪೊಲೀಸ್ ಠಾಣೆ ಸರಹದ್ದಿನ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ನಾವು ಕ್ರಮ ಜರುಗಿಸ್ತೀವಿ. ಆದ್ದರಿಂದ ಯಾರೂ ಸಹ ಉದ್ರೇಕಗೊಂಡು ತಾವೇ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸುವಂಥ ಯಾವುದೇ ಕ್ರಮ, ಯಾವುದೇ ತಾವೇ ಮುನ್ನುಗ್ಗಿ ಏನೇನು ಕ್ರಮ ಜರುಗಿಸಬಾರ್ದು. ಕಾನೂನಿನ ಅಡಿಯಲ್ಲಿ ಎಲ್ಲ ಅವಕಾಶ ಇದೆ, ಅದನ್ನು ನಾವು ಜರುಗಿಸ್ತೀವಿ. ಈಗ ಈ ಪ್ರಚೋದನಕಾರಿ ಪೋಸ್ಟಿಂಗ್ ಹಾಕೋದು ಬಹಳಷ್ಟು ಜನ ನಾವು ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ. ಅಂದರೆ ಮಕ್ಕಳನ್ನೇ ಜಾಸ್ತಿ ಮೊಬೈಲ್ಗಳ, ಅದು ನಿಜ. ಈಗ ನೀವು ಹೇಳಿದ್ದು ಸತ್ಯ. ಯುವಕರಿಗೆ ನಾವು ಪ್ರತಿಯೊಬ್ಬರ ನಾಗರಿಕರು, ತಂದೆ ತಾಯಿಗಳು ಮತ್ತು ಅವರ ಸ್ಕೂಲ್ನಲ್ಲಿ ಅವರಿಗೆ ತಿಳುವಳಿಕೆ ನೀಡಬೇಕು. ಅವರಿಗೆ ಒಳ್ಳೆ ಮಾರ್ಗದಲ್ಲಿ ಮುಂದುವರಿಯುವಂಥ ರೀತಿಯಲ್ಲಿ ತಿಳುವಳಿಕೆ ನೀಡೋದು ಅತಿ ಅವಶ್ಯಕ. ಮುಖ್ಯವಾಗಿ ಫಸ್ಟ್ ತಂದೆ ತಾಯಿಗಳು, ನೆಕ್ಸ್ಟು ಸ್ಕೂಲ್ ಕಾಲೇಜಲ್ಲಿ ಅವ್ರು ಇರ್ತಕ್ಕಂಥ ಗುರುಗಳು, ಮತ್ತು ಅವ್ರ ಫ್ರೆಂಡ್ಸು, ಮತ್ತು ರಿಲಿಜಿಯಸ್ ಲೀಡರ್ಸು. ಅವರು ಸಹ ಅವರಿಗೆ ಒಳ್ಳೆ ಸನ್ಮಾರ್ಗದಲ್ಲಿ ಮುಂದುವರಿಯಿರಿ ಅಂತ ತಿಳುವಳಿಕೆ ನೀಡೋದು ಅತಿ ಅವಶ್ಯಕ. ನಾವು ನೋಡಿ, ಯಾವುದೇ ಒಂದು ಕಾಲೇಜ್ನಲ್ಲಿ ಆಗಲಿ ಸ್ಕೂಲಲ್ಲಿ ಅನೇಕ ಫಂಕ್ಷನ್ಗಳು ನಡೀತವೆ. ಅಂಥ ಸಂದರ್ಭದಲ್ಲಿ ನಾವು ಇದ್ರ ಬಗ್ಗೆ ತಿಳುವಳಿಕೆ ನೀಡ್ತೀವಿ. ಅದು ನಿರಂತರವಾಗಿರುತ್ತೀವಿ, ಒಂದೇ ದಿವಸದಲ್ಲ. ಇಂಥ ಒಂದು ಏನಿದೆ, ಇದು ನಿರಂತರವಾದ ವಾಟ್ಸಪ್ ಗ್ರೂಪ್ಸ್ ಇರುತ್ತೆ. ಅಂಥ ಒಂದು ಗ್ರೂಪ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ನಾವು ಐಡೆಂಟಿಫೈ ಮಾಡಿ ಅದನ್ನು ತಿಳುವಳಿಕೆ ನೀಡ್ತೀವಿ. ನಾವು ಆಮೇಲೆ ಟ್ವಿಟರ್, ಈಗ ಎಕ್ಸ್ ಅಂತ ಆಗಿದೆ, ಅದ್ರ ಮುಖಾಂತರ ಕೆಲವರು ಏನಾಗುತ್ತೆ, ಗ್ರೂಪ್ಸು ಭಾಳಷ್ಟು ಇರುತ್ತೆ. ಎಲ್ಲ ಗ್ರೂಪ್ಗಳ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇರೋಲ್ಲ. ಬೀಟ್ ಪಿ ಸಿಗಳಿದೆ, ನಮ್ಮ ಸಬ್ ಬೀಟ್ ಇದೆ, ಅವ್ರ ಮುಖಾಂತರನು ನಾವು ಆ ಬೀಟಿಗೆ ಹೋದಾಗ ತಿಳುವಳಿಕೆ ನೀಡಲು ನಿರ್ದೇಶನ ನೀಡಿದ್ದೀವಿ, ನೀಡ್ತಾ ಇದ್ದೀವಿ. ಆದರೂ ನಮ್ಮ ಪ್ರಯತ್ನ ಮೀರಿ ಇಂಥವು ಆಗ್ತವೆ, ಆದಾಗ ನಾವು ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ. ಸರ್, ಇವಾಗ ಎತ್ತಾನೆಚ್ಚೆಗಾಗಿ ರಾಜಕೀಯವಾಗಿ ಈ ಗ್ರೂಪ್ಗಳನ್ನು ಬೆಳೆಸ್ತಾರೆ ಇನ್ನೊಬ್ಬರ ನಾಯಕರುಗಳಿಗೆ ಅವಹೇಳಿಕೆ. ನಾನು ಈಗ ಹೇಳಿದ್ನಲ್ರಿ, ಇದು ನಾನು ರಾಜಕೀಯ ಅಂತಲ್ಲ, ಯಾವುದೇ ಇದು ರಾಜಕೀಯ ಇರ್ಬೋದು, ಇತಿಹಾಸ ಇರ್ಬೋದು, ಯಾವುದೇ ಆಗಲಿ ಯಾರನ್ನು ದೂಷಿಸಿ ಅನಾವಶ್ಯಕವಾಗಿ ನಾವು ಈ ರೀತಿ ಪೋಸ್ಟರ್ಗಳು ಹಾಕ ತಪ್ಪು. ನಾವೆಲ್ಲ ನಾನು ಮಾತಾಡಲ್ಲ, ರಾಜಕೀಯ ಅಂತ ನೀವು ತರಬೇಡಿ. ನಾನು ಇಲ್ಲ ಇಲ್ಲ, ನಮ್ಗೇನೋ ಇಷ್ಟ, ನಾನು ಹೇಳೋದಕ್ಕಿಂತ ಜಾಸ್ತಿ ಹೇಳಲ್ಲ. ಈಗ ಅವೇರ್ನೆಸ್ ಒಂದು ಪಾರ್ಟ್ ಆಗಿ ನಾವು ಯಾವ ಕಾಲೇಜ್ಗಳಲ್ಲಿ ಒಂದು ನಮ್ಮ ಆಯಾ ಪೊಲೀಸ್ ಠಾಣೆ ಬಗ್ಗೆ ಮಾಡ್ತಾ ಇದ್ದಾರೆ, ಇನ್ನೂ ಹೆಚ್ಚಿಗೆ ಮಾಡ್ತೀವಿ. ಇನ್ನು ಬಿಟ್ ಸಿಬ್ಬಂದಿ ಹೋಗ್ತಾ ಇದ್ದಾರೆ, ನಮ್ಮ ಆಫೀಸರ್ಸು ಮೀಟಿಂಗ್ ಮಾಡಿ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಎಲ್ಲರೂ ಈಗ ಬಂದೋಬಸ್ತಲ್ಲಿ ಬ್ಯುಸಿ ಆಗಿದ್ದರು. ಗಣೇಶ, ದಸರಾ, ನವಂಬರ್ 1 ಆದಮೇಲೆ ನೀವು ಹೇಳ್ದಂಗೆ ಒಂದು 1 ವೀಕ್ ಭಾಳಷ್ಟು ಅದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ಎಲ್ರಿಗೂ ನಿರ್ದೇಶನ ನೀಡಿ ಅದಕ್ಕೆ ಕ್ರಮ ಜರುಗಿಸ್ತೀವಿ. 1 ತಾರೀಕು ಆದಮೇಲೆ ನಾವು 1 ತಿಂಗಳು ಫ್ರೀ ಇರ್ತೀವಿ ಸ್ವಲ್ಪ.
ಒಂದು 20 ದಿವಸ ಅದು ಸೆಷನ್ ಬರೋವರೆಗೆ ಆ ಒಂದು ವಾರದಲ್ಲಿ 10 ದಿವಸದಲ್ಲಿ ನಾವು ಕ್ರಮವಹಿಸ್ತೀವಿ ರಾಜ್ಯೋತ್ಸವದ ಬಗ್ಗೆ ಏನಾದರೂ ಕನ್ನಡ ಸಂಘಟನೆಗಳಿಗೆ ಕನ್ನಡಿಗರಿಗೆ ಎಲ್ಲರಿಗೂ ಕರೆದು ಮಾತಾಡಿದ್ದೀವಿ ನಾವು ನೋಡಿ ಜಿಲ್ಲಾಡಳಿತ ಮಾಡಿದ್ರು ನಾನು ಸಪರೇಟ್ ಆಗಿ ಮೀಟಿಂಗ್ ಕರೆದೆ ನಿನ್ನೆಯಿಂದ ಪೊಲೀಸ್ ಸ್ಟೇಷನ್ ಲೆವೆಲ್ ಅಲ್ಲಿ ಮೀಟಿಂಗ್ ಆಗ್ತಾ ಇದೆ ಎಲ್ಲ ತಿಳುವಳಿಕೆ ನೀಡಿದ್ದೀವಿ ಎಲ್ಲರೂ ಶಾಂತಿಯಿಂದ ಆಚರಿಸಬೇಕು ಅನ್ನೋದೇ ನೋಡ್ರಿ ಸಮಯ ನಿಗದಿ ಮಾಡ್ತೀವಿ ನಿಗದಿ ಮಾಡಿದಾಗ ಒಂದೆರಡು ತಾಸು ಆ ಕಡೆ ಈ ಕಡೆ ಆಗುತ್ತೆ ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಂಡ್ರೆ ಸುಮ್ಮನೆ ಇದಾಗುತ್ತೆ ಸಂಭ್ರಮಕ್ಕೆ ಮಿತಿ ಇರುವುದು ಅಷ್ಟೇ ಏನು ಹೇಳ್ತೀವಿ ಆದಷ್ಟು ಬೇಗ ಮುಗಿಸ್ತೀವಿ ಒಂದ್ ತಾಸು ಎರಡು ತಾಸು ಏನಾದ್ರೆ ಆಗ್ಲಿ ಏನ್ ಮಾಡಕ್ಕ ಈಗ ಗಣೇಶ ಬಂದೋಬಸ್ತಲ್ಲಿ ಗಣೇಶ ಹೇಳಿದ್ದು ಹೇಳಿದ್ರು ಅವರು ಅಲ್ಲಿ ಇಮರ್ಷನ್ಗೆ ಪ್ರಾಬ್ಲಮ್ ಅಲ್ಲಿ ಮೈನ್ ಅದನ್ನ ಲಿಫ್ಟ್ ಅಲ್ಲಿ ಇದ್ರಲ್ಲಿ ಕ್ರೇನ್ ಅಲ್ಲಿ ಹಂಗಾಗಿ ಅದು ಬೆಳಗ್ಗೆನೆ ಮುಗಿಸಿದ್ರು ಆಕ್ಚುಲಿ ಏನ್ ಡಿ ಜೆ ಬೇರೆ ಕುಣಿತ ಎಲ್ಲ 9 ಗಂಟೆ ಮುಗೀತು ಆಮೇಲೆ ಏನಿಲ್ಲ ಪಾರ್ಕಿಂಗ್ ಈಗ ಹೆಂಗೆ ಡಾಕ್ ಮಾಡ್ತಾರಲ್ಲ ಎಲ್ಲಿ ಪೋರ್ಟಲ್ಲಿ ಆ ಥರ ಪಾರ್ಕಿಂಗ್ ಆಯ್ತು ಅಷ್ಟೇ ಆಕ್ಚುಲಿ ಮುಗಿದು ಹೋಗಿದ್ದು 9 ಗಂಟೆಗೆ ಆಮೇಲೆ ಓನ್ಲಿ ಇಮರ್ಷನ್ಗೆ ಅಲ್ಲಿ ಯಾರು ಇರಲಿಲ್ಲ ಜನ ಏನಿಲ್ಲ 9 ಗಂಟೆ ಮೇಲೆ ಯಾರು ಇರಲಿಲ್ಲ ಸರ್ ಹಿಂದಿ ಬಾರ್ ಸರ್